ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಆಷಾಢ ಮಾಸದಲ್ಲಿ ಲಕ್ಷ್ಮೀ ದೇವರ ಪೂಜೆ ತುಂಬ ವಿಶೇಷವಾಗಿ ನಾವು ಶುಕ್ರವಾರ ಮಾಡ್ತೀವಿ ಇಷ್ಟು ಶುಕ್ರವಾರ ಅಂತ ನೋಡಿ ನೀವು ಆ ಒಂದು ದಿನ ಮಾಡಿದ್ರೂ ಕೂಡ ಸಾಕಾಗುತ್ತೆ ಯಾವ ಥರ ಅಂತ ಕಂಪ್ಲೀಟಾಗಿ ನಾನು ಇಲ್ಲಿ ಕಳಶ ಪ್ರತಿಷ್ಠಾಪನೆ ಮಾಡೋದು ಕೂಡ ಯಾವ ಥರ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಷ್ಣು ಹಾಗೂ ಲಕ್ಷ್ಮೀ ದೇವರು ಇರುವಂತಹ ಫೋಟೋ ಇದ್ದರೆ ಒಳ್ಳೆಯದೇ ಇಲ್ಲ ಅಂದರೂ ಲಕ್ಷ್ಮೀ ದೇವರ ಫೋಟೋ ಇದ್ರೂ ತೊಂದರೆ ಏನೂ ಇಲ್ಲ ಈ ಥರ ಒಂದು ಪೀಠ ರೆಡಿ ಮಾಡಿಕೊಂಡು ಫೋಟೋನ ಇಟ್ಕೊಂಡಿದ್ದೀನಿ ಹಾಗೆ ಚಿಕ್ಕದೊಂದು ಮಣೆ ಇಟ್ಕೊಂಡಿದ್ದೀನಿ ಅದರ ಮೇಲೆ ಕಳಶ ಪ್ರತಿಷ್ಠಾಪನೆ ಮಾಡೋದಕ್ಕೆ ಒಂದು ಪ್ಲೇಟಲ್ಲಿ ಅಕ್ಕಿ ಇಟ್ಕೊಂಡಿದ್ದೀನಿ ಹಾಗೆ ಕವಡೆ ಕಮಲದ ಬೀಜ ಅರ್ಶನದ್ ಕೊಂಬು ಕನ್ನಡಿ ಲಕ್ಷ್ಮೀ ದೇವರಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನ ಇಟ್ಕೊಂಡಿದ್ದೀನಿ ಹಾಗೆ ಕಳಶನ ಇಲ್ಲಿ ಇದ್ದೀನಿ ನೋಡಿ ಅದರ ಮೇಲೆ ನಾವು ಕಳಶಕ್ಕೆ ಏನೆಲ್ಲ ಹಾಕ್ತೀವಿ ಅನ್ನೋದು ಕೂಡ ನಾನು ಇಲ್ಲಿ ತೋರಿಸ್ತೀನಿ ಅರಿಶಿನ ಕುಂಕುಮ ಗಂಧ ಲಾವಾಂಚದ ಬೇರು ಹಾಗೆ ಲಕ್ಷ್ಮೀ ಕಾಸು ಇದ್ರೆ ಲಕ್ಷ್ಮೀ ಕಾಸು ಹಾಕ್ಕೊಳ್ಳಿ ಲಕ್ಷ್ಮೀ ಕಾಸು ಇಲ್ಲ ಅಂದರೆ ಒಂದು ರೂಪಾಯಿ ಕಾಯಿನ್ ಹಾಕ್ಕೊಂಡು ನೀವು ಕವಡೆ ಕಮಲದ ಬೀಜ ಏನಾದರೂ ಹಾಕ್ಕೊಳ್ಬೋದು ನಾನು ಪ್ಲೇಟಲ್ಲಿ ಇಟ್ಟಿದ್ದೀನಿ ನೀವು ಪ್ಲೇಟಲ್ಲಿ ಕೂಡ ಇಟ್ಕೊಂಡು ಪೂಜೆನ ಪ್ರಾರಂಭ ಮಾಡ್ಕೊಳ್ಬೋದು ಹಾಗೆ ಒಂದು ಹೂವು ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಸ್ನೇಹಿತರೆ ಏನು ತೊಂದರೆ ಆಗದೆ ಈ ಇಷ್ಟು ವಾರಗಳು ನಾವು ಪೂಜೆನ ಮಾಡ್ತೀವಿ ತಾಯಿ ಅಂತಂದ್ಬಿಟ್ಟು ಈ ಥರ ನೀವು ಲಕ್ಷ್ಮೀ ದೇವರ ಪೂಜೆನ ಮಾಡಿಕೊಳ್ಳೋದ್ರಿಂದ ಲಕ್ಷ್ಮೀ ಕಟಾಕ್ಷ ಸದಾ ನಿಮ್ಮ ಮೇಲೆ ಇರುತ್ತೆ ಸ್ನೇಹಿತರೆ ನೋಡಿ ವೀಳಿಯದೆಲ್ಲೇ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ವೀಳ್ಯದೆಲೆ ಸಿಗಲಿಲ್ಲ ಅಂದರೆ ಮಾವಿನ ಎಲೆ ಕೂಡ ಇಟ್ಕೊಳ್ಬೋದು ಹಾಗೆ ತೆಂಗಿನಕಾಯಿ ಚೆನ್ನಾಗಿರೋವಂಥದ್ರನ್ನ ನೋಡಿಬಿಟ್ಟು ಎಲ್ಲೂ ಬಿರುಕು ಬಿಟ್ಟಿರಬಾರ್ದು ಆ ಥರ ಇರುವಂಥದ್ದನ್ನ ತಗೊಂಡು ನೀವು ಈ ಒಂದು ಪೂಜೆಗೆ ಕಳಶಕ್ಕೆ ಇಟ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಮುಖವಾಡಕ್ಕೂ ಕೂಡ ಡೆಕೊರೇಷನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೀವು ಮುಖವಾಡ ಹಾಕಬೇಕು ಅಂತ ಏನೂ ಇಲ್ಲ ನಿಮ್ಮ ಮನೆಯಲ್ಲಿದ್ದರೆ ಹಾಕ್ಕೊಂಡು ಪೂಜೆನ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಹಾಗೇ ತೆಂಗಿನಕಾಯಿಗೆ ನೀವು ಪೂಜೆನ ಮಾಡ್ಕೊಳ್ಬೋದು ಸ್ನೇಹಿತರೆ ಆಮೇಲೆ ಹೂವಿನ ಅಲಂಕಾರ ಪೂರ್ತಿಯಾಗಿ ಮಾಡ್ಕೊಳ್ಳಿ ಇಲ್ಲಿ ಆಷಾಢ ಮಾಸದಲ್ಲಿ ನಾವು ಅಷ್ಟಲಕ್ಷ್ಮಿಯರ ದೀಪನ ಹಚ್ಚೋದು ತುಂಬ ವಿಶೇಷ ಸ್ನೇಹಿತರೆ ಇದ್ದರೆ ನೀವು ತಪ್ಪದೇ ಆ ಒಂದು ದೀಪನ ಹಚ್ಕೊಳ್ಳಿ ನೋಡಿ ನಾನು ದೀಪಕ್ಕೆ ಗಂಧ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹಚ್ಕೊಂಡಿದ್ದೀನಿ ಇಲ್ಲಿ ಹಾಗೆ ಹೂವಿನ ಅಲಂಕಾರ ದೀಪದ ಹತ್ರ ಕೂಡ ಮಾಡಿದ್ದೀವಿ ಹಾಗೆ ವಿಶೇಷವಾಗಿ ಇನ್ನೊಂದು ಕೂಡ ಸ್ನೇಹಿತರೆ ನೋಡಿ ಈ ಆಷಾಢ ಮಾಸದಲ್ಲಿ ತಪ್ಪದೇನೆ ಈ ಒಂದು ಚಿಕ್ಕ ಪರಿಹಾರ ಕೂಡ ನೀವು ಮಾಡಿಕೊಳ್ಳಿ ಯಾವತ್ತೂ ಹಣದ ಸಮಸ್ಯೆ ಅಂತ ನಿಮ್ಮ ಹತ್ರ ಬರೋದೇ ಇಲ್ಲ ಒಂದು ಚಿಕ್ಕದು ಮಡಕೆ ತಗೊಂಡು ಅದಕ್ಕೆ ಅರಶಿನ ಎಲ್ಲ ಕ್ಲೀನಾಗಿ ಹಚ್ಚಿಬಿಟ್ಟು ಕುಂಕುಮ ಇಟ್ಕೊಂಡು ಅದ್ರ ತುಂಬ ನೀವು ಕಲ್ಲುಪ್ಪನ್ನ ತುಂಬಿಸ್ಕೊಳ್ಳಿ ಕಲ್ಲುಪ್ಪನ್ನ ತುಂಬಿಸ್ಕೊಂಡಾದ್ಮೇಲೆ ನಿಮ್ಮ ಹತ್ರ ಎಷ್ಟು ಹಣ ಇರುತ್ತೋ ಅಷ್ಟು ನೀವು ಅದರಲ್ಲಿ ಇಟ್ಕೊಳ್ಬೋದು ಏ ಇಲ್ಲಾಂದರೆ ಒಂದು ನೂರು ರೂಪಾಯಿ ನೂರ ಒಂದು ರೂಪಾಯಿ ಇಲ್ಲಾಂದರೆ ಹನ್ನೊಂದು ರೂಪಾಯಿ ಈ ಥರ ಎಷ್ಟು ಸಾಧ್ಯವಾಗುತ್ತೋ ಇಷ್ಟೇ ಅಂತ ಹೇಳಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಅದರ ಒಳಗಡೆ ಇಟ್ಕೊಳ್ಬೋದು ಹಾಗೆ ನೀವು ನೈವೇದ್ಯಕ್ಕೆ ಏನಾದರೂ ಸಿಹಿ ಮಾಡ್ಬೋದು ನಾನಿಲ್ಲಿ ಎಲೆ ಅಡಿಕೆ ಡ್ರೈ ಫ್ರೂಟ್ಸು ಹಾಗೆ ಬಾಳೆಹಣ್ಣು ಇಟ್ಕೊಂಡಿದ್ದೀನಿ ಹಾಗೆ ಲಕ್ಷ್ಮೀ ದೇವ್ರಿಗೆ ತುಂಬ ವಿಶೇಷವಾಗಿ ನಾವು ಈ ಒಂದು ಸಮಯದಲ್ಲಿ ಚಿಕ್ಕ ಚಿಕ್ಕದು ಬಳೆ ಬರುತ್ತಲ್ವಾ ಆ ಬಳೆಯಿಂದ ಅರ್ಚನೆ ಮಾಡಿಕೊಳ್ಳೋದ್ರಿಂದ ತುಂಬಾ ವಿಶೇಷವಾದ ಫಲಗಳು ಸಿಗುತ್ತೆ ನಿಮ್ಮ ಹತ್ರ ಬುಕ್ ಏನಾದರೂ ಇದ್ದರೆ ಕಂಪ್ಲೀಟಾಗಿ ಅದರಲ್ಲೇ ಬುಕ್ಕು ನೋಡಿಕೊಂಡು ಅಷ್ಟೋ ಥರ ಹೇಳ್ಕೊಂಡು ಪೂಜೆನ ಮಾಡ್ಕೊಳ್ಬೋದು ಇಲ್ಲಾಂದರೆ ನೀವು ಯಾವುದಾದ್ರೂ ಒಂದು ಇದರಲ್ಲೇ ಫೋನಲ್ಲೇ ಬರುತ್ತೆ ಆ ಥರ ನೋಡಿಕೊಂಡು ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ನಾನು ಇಲ್ಲಿ ಚಿಕ್ಕ ಚಿಕ್ಕ ಬಳೆನಲ್ಲಿ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಕುಂಕುಮಾರ್ಚನೆ ಕೂಡ ಮಾಡ್ಕೊಡ್ ಮಾಡ್ಕೊಳ್ಬೋದು ಅಷ್ಟೇ ವಿಶೇಷವಾದ ಒಂದು ಫಲಗಳು ಸಿಗುತ್ತೆ ಸ್ನೇಹಿತರೆ ಯಾಕೆಂದರೆ ಈ ಆಷಾಢ ಮಾಸದಲ್ಲಿ ಲಕ್ಷ್ಮೀ ದೇವರನ್ನು ಆರಾಧನೆ ಮಾಡೋದು ತುಂಬ ಒಂದು ವಿಶೇಷವಾದ ಒಂದು ಶಕ್ತಿ ಇರುತ್ತೆ ತಾಯಿಗೆ ಆ ತಾಯಿ ಸದಾ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಎಲ್ರಿಗೂ ಒಳ್ಳೆಯದಾಗೋ ರೀತಿನಲ್ಲೇ ನೋಡ್ಕೊತಾಳೆ ಅದರಿಂದ ಭಕ್ತಿಯಿಂದ ನೀವು ಎಷ್ಟು ಇಷ್ಟು ವಾರ ಅಂತ ಮಾಡ್ಕೊಳ್ಬೋದು ಇಲ್ಲಾಂದರೆ ಒಂದು ದಿನ ಯಾವುದೋ ಒಂದು ದಿನ ಆದರೂ ನೀವು ಈ ಒಂದು ರೀತಿಯಲ್ಲಿ ಕಂಪ್ಲೀಟಾಗಿ ಲಕ್ಷ್ಮೀ ದೇವರ ಆರಾಧನೆ ಮಾಡಿಕೊಳ್ಳಿ ಸ್ನೇಹಿತರೆ ನೋಡಿ ಈಗ ನಾನು ಅರ್ಚನೆ ಕೂಡ ಆಗಿದೆ ಮಹಾ ಮಂಗಳಾರತಿ ಮಾಡ್ಕೊಳ್ತಾ ಇದ್ದೀವಿ ಗೆಜ್ಜೆ ವಸ್ತ್ರ ಕೂಡ ನಾನು ಹಾಕಿದ್ದೀನಿ ಇದೇ ರೀತಿಯಲ್ಲೇ ನೀವು ಕೂಡ ಹಾಕ್ಕೊಂಡು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಬೋದು ಸಾಧ್ಯವಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ ಈ ಒಂದು ಲಕ್ಷ್ಮೀ ದೇವರ ಪೂಜೆ ಮಾಡ್ಕೊಳ್ಳೋದು ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬ ವಿಶೇಷವಾಗಿರುತ್ತೆ ಅದರಿಂದ ಇಂದಿನ ದಿನದಲ್ಲೇ ಎಲ್ಲ ತಯಾರಿ ಮಾಡಿಕೊಂಡಿದ್ರೆ ನೀವು ಬೇಗನೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಮಾಡ್ಕೊಳ್ಬೋದು ಈಗ ಕಂಪ್ಲೀಟಾಗಿ ಪೂಜೆ ಎಲ್ಲ ಆಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಧನ್ಯವಾದ